म्यूचुअल इंडक्शन। In this coil and coil experiment, there are two coils. One is primary coil and another one is secondary coil. This primary coil consists of battery and also tap key, and its neighboring secondary coil having the sensitive galvanometer C. Ida. प्राइमरी कॉयल की प्रेस आग सेकेंडरी कॉयल गैलोमीटर डिफ्लेक्शन तोरिसुत्ते प्राइमरी कॉयल की प्रेस करंट जीरो टू मैक्सिमम इंक्रीज आगते आग इदे सेकेंडरी कॉयल लिंक आगिरतक्कंत मैग्नेटिक फ्लक्स इंक्रीज आगोद्रिंद इदे सेकेंडरी कॉयल ईएमएफ इंड्यूस आयतु अंद्रे प्राइमरी कॉयल करंट इंक्रीज आदाग सेकेंडरी कॉयल ईएमएफ इंड्यूस आयतु रिलीज सर्क्यूट ब्रेक आगे प्राइमरी कॉयल करंट मैक्सिमम टू जीरो डिक्रीज आगते आग अदे सेकेंडरी कॉयल लिंक आगे मैग्नेटिक फ्लक्स सहित डिक्रीज आगते मैक्सिमम टू जीरो सेकेंडरी कॉयल ईएमएफ इंड्यूस आगते प्राइमरी कॉयल करंट इंक्रीज अथवा डिक्रीज सेकेंडरी कॉयल ईएमएफ इंड्यूस आगते ಇದಕ್ಕೆ ನಾವು ಮ್ಯೂಚುವಲ್ ಇಂಡಕ್ಷನ್ ಅಂತ ಕರೀತೀವಿ ಅಂದ್ರೆ ಇಎಂಎಫ್ ಇಂಡ್ಯೂಸ್ಡ್ ಇನ್ ಒನ್ ಕಾಯಿಲ್ ಡ್ಯೂ ಟು ಚೇಂಜ್ ಆಫ್ ಕರೆಂಟ್ ಇನ್ ಅನದರ್ ಕಾಯಿಲ್ ಇಸ್ ಕಾಲ್ಡ್ ಮ್ಯೂಚುವಲ್ ಇಂಡಕ್ಷನ್ ಸೆಲ್ಫ್ ಇಂಡಕ್ಷನ್ ಅಂತ ಹೇಳಿದ್ವಿ ಅಂದ್ರೆ ಇಎಂಎಫ್ ಇಂಡ್ಯೂಸ್ಡ್ ಇನ್ ದ ಕಾಯಿಲ್ ಡ್ಯೂ ಟು ಚೇಂಜ್ ಆಫ್ ಕರೆಂಟ್ ಇನ್ ದ ಸೇಮ್ ಕಾಯಿಲ್ ಇಸ್ ಕಾಲ್ಡ್ ಸೆಲ್ಫ್ ಇಂಡಕ್ಷನ್ ಯಾವ ಕಾಯಿಲ್ ಅಲ್ಲಿ ಕರೆಂಟ್ ಚೇಂಜ್ ಆಗುತ್ತೋ ಅದೇ ಕಾಯಿಲ್ ಅಲ್ಲಿ ಇಎಂಎಫ್ ಇಂಡ್ಯೂಸ್ ಆಗೋದು ಸೆಲ್ಫ್ ಇಂಡಕ್ಷನ್ ಅಂದ್ರೆ ಇಲ್ಲಿ ಒಂದು ಕಾಯಿಲ್ ಅಲ್ಲಿ ಚೇಂಜ್ ಆಗಿರೋ ಕರೆಂಟ್ ಇಂದ ಇನ್ನೊಂದು ಕಾಯಿಲ್ ಅಲ್ಲಿ ಇಎಂಎಫ್ ಇಂಡ್ಯೂಸ್ ಆದ್ರೆ ಇದು ಮ್ಯೂಚುವಲ್ ಇಂಡಕ್ಷನ್ ಹಾಗೆ ಇಲ್ಲಿನೂ ಸಹಿತ ಕರೆಂಟ್ ಇನ್ಕ್ರೀಸ್ ಆದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇನ್ಕ್ರೀಸ್ ಆಗುತ್ತೆ ಪ್ರೈಮರಿ ಕಾಯಿಲ್ ಅಲ್ಲಿ ಕರೆಂಟ್ ಡಿಕ್ರೀಸ್ ಆದ್ರೆ ಸೆಕೆಂಡರಿ ಕಾಯಿಲ್ ಅಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಡಿಕ್ರೀಸ್ ಆಗುತ್ತೆ ಹಾಗಾಗಿ ಫೈ ಇಸ್ ಪ್ರಪೋರ್ಷನಲ್ ಟು ಐ ಅಂದ್ರೆ ಏನು ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಸೆಕೆಂಡರಿ ಕಾಯಿಲ್ ಅಟ್ ಎನಿ ಇನ್ಸ್ಟೆಂಟ್ is directly proportional to current in the primary coil at the same instant. Phi is proportional to I. Agar phi is proportional to I, agar phi is equal to M into I. Phi agar magnetic flux in the secondary coil. I agar current in the primary coil. M agar mutual inductance in the pair of coils. ಹಾಗಾದ್ರೆ ಅಕಾರ್ಡಿಂಗ್ ಟು ಲಾಸ್ ಆಫ್ ಇಎಂಐ ಇಂಡ್ಯೂಸ್ ಇಎಂಎಫ್ ಎಪ್ಸಿಲಾನ್ ಇಸ್ ಈಕ್ವಲ್ ಟು ಮೈನಸ್ ಡಿ ಫೈ ಅಪಾನ್ ಡಿಟಿ ಹಾಗಾದ್ರೆ ಇನ್ಸ್ಟೆಡ್ ಆಫ್ ಫೈ ಸಬ್ಸ್ಟಿಟ್ಯೂಟ್ ಇನ್ ದಿಸ್ ಎಂ ಇಂಟು ಐ ವಿ ಗೆಟ್ ಎಪ್ಸಿಲಾನ್ ಇಸ್ ಈಕ್ವಲ್ ಟು ಮೈನಸ್ ಎಂ ಇಂಟು ಡಿ ಐ ಅಪಾನ್ ಡಿಟಿ ದಿಸ್ ಇಸ್ ದ ಇಕ್ವೇಶನ್ ಫಾರ್ ಇಂಡ್ಯೂಸ್ ಇಎಂಎಫ್ ಇನ್ ದ ಪೇರ್ ಆಫ್ ಕಾಯಿಲ್ಸ್ ಎಪ್ಸಿಲಾನ್ ಇಸ್ ಇಎಂಎಫ್ ಇಂಡ್ಯೂಸ್ ಇನ್ ದ ಸೆಕೆಂಡರಿ ಕಾಯಿಲ್ ಡಿ ಐ ಅಪಾನ್ ಡಿಟಿ ಇಸ್ ದ ರೇಟ್ ಆಫ್ ಚೇಂಜ್ ಆಫ್ ಕರೆಂಟ್ ಇನ್ ದ ಪ್ರೈಮರಿ ಕಾಯಿಲ್ ಹಾಗಾದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ ಆಗ ವಿ ಗೆಟ್ ದ ಇಕ್ವೇಶನ್ ಎಂ ಇಸ್ ಈಕ್ವಲ್ ಟು ಮೈನಸ್ ಎಪ್ಸಿಲಾನ್ ಡಿವೈಡೆಡ್ ಬೈ ಡಿ ಐ ಅಪಾನ್ ಡಿ ಟಿ ದಿಸ್ ಇಸ್ ದ ಇಕ್ವೇಶನ್ ಫಾರ್ ಮ್ಯೂಚುವಲ್ ಇಂಡಕ್ಟನ್ಸ್ ಇನ್ ದ ಪೇರ್ ಆಫ್ ಕಾಯಿಲ್ಸ್ ಓಕೆ ಹಾಗಾದ್ರೆ ವಾಟ್ ಇಸ್ ದ ಡೆಫಿನೇಷನ್ ಆಫ್ ಮ್ಯೂಚುವಲ್ ಇಂಡಕ್ಟನ್ಸ್ ಬೈ ಯೂಸಿಂಗ್ ದಿಸ್ ಇಕ್ವೇಶನ್ ನ್ಯೂಮರಿಕಲಿ ನಾವು ಡೆಫಿನೇಷನ್ ಕೊಡ್ತೀವಿ ಇಫ್ ಡಿ ಐ ಅಪಾನ್ ಡಿ ಟಿ ಈಕ್ವಲ್ ಟು ಒನ್ ದೆನ್ ಎಂ ಇಸ್ ಈಕ್ವಲ್ ಟು ಎಪ್ಸಿಲಾನ್ ಮೈನಸ್ ನೆಗ್ಲೆಕ್ಟ್ ಮಾಡಿದ್ವಿ ಅಂದ್ರೆ ಏನು An EMF induced in the secondary coil due to unit rate of change of current in the primary coil is called mutual inductance or coefficient of mutual induction. An EMF induced in one coil due to unit rate of change of current in another coil is called mutual inductance or coefficient of mutual induction. ಒಂದು ಕಾಯಿಲ್ ಅಲ್ಲಿ ಯೂನಿಟ್ ರೇಟ್ ಆಫ್ ಚೇಂಜ್ ಆಫ್ ಕರೆಂಟ್ ಇಂದ ಇನ್ನೊಂದು ಕಾಯಿಲ್ ಅಲ್ಲಿ ಇಎಂಎಫ್ ಇಂಡ್ಯೂಸ್ ಆದ್ರೆ ಒಂದು ಕಾಯಿಲ್ ಅಲ್ಲಿ ಯೂನಿಟ್ ರೇಟ್ ಆಫ್ ಚೇಂಜ್ ಆಫ್ ಕರೆಂಟ್ ಇಂದ ಇನ್ನೊಂದು ಕಾಯಿಲ್ ಅಲ್ಲಿ ಇಎಂಎಫ್ ಇಂಡ್ಯೂಸ್ ಆದ್ರೆ ಅದಕ್ಕೆ ನಾವು ಮ್ಯೂಚುವಲ್ ಇಂಡಕ್ಟನ್ಸ್ ಅಂತ ಕರಿತೀವಿ ಸೆಲ್ಫ್ ಇಂಡಕ್ಟನ್ಸ್ ಅಂದ್ರೆ ಯಾವ ಕಾಯಿಲ್ ಅಲ್ಲಿ ಯೂನಿಟ್ ರೇಟ್ ಆಫ್ ಚೇಂಜ್ ಆಫ್ ಕರೆಂಟ್ ಇರುತ್ತೋ ಅದೇ ಕಾಯಿಲ್ ಅಲ್ಲಿ ಇಎಂಎಫ್ ಇಂಡ್ಯೂಸ್ ಆದ್ರೆ ಅದು ಸೆಲ್ಫ್ ಇಂಡಕ್ಟನ್ಸ್ ಇಲ್ಲಿ ಅನ್ ಇಎಂಎಫ್ ಇಂಡ್ಯೂಸ್ಡ್ ಇನ್ ಒನ್ ಕಾಯಿಲ್ ಡ್ಯೂ ಟು ಯೂನಿಟ್ ರೇಟ್ ಆಫ್ ಚೇಂಜ್ ಆಫ್ ಕರೆಂಟ್ ಇನ್ ಅನದರ್ ಕಾಯಿಲ್ ಇಸ್ ಕಾಲ್ಡ್ ಮ್ಯೂಚುವಲ್ ಇಂಡಕ್ಟನ್ಸ್
ಇಲ್ಲಿ SI ಯೂನಿಟ್ ಆಫ್ ಮ್ಯೂಚುವಲ್ ಇಂಡಕ್ಟೆನ್ಸ್ ಈಸ್ ಆಲ್ಸೋ ಸೇಮ್ ದಟ್ ಇಸ್ ಹೆನ್ರಿ SI ಯೂನಿಟ್ ಆಫ್ ಸೆಲ್ಫ್ ಇಂಡಕ್ಟೆನ್ಸ್ ಈಸ್ ಎಂದ್ರೆ ಅಂಡ್ ಮ್ಯೂಚುವಲ್ ಇಂಡಕ್ಟೆನ್ಸ್ ಈಸ್ ಆಲ್ಸೋ ಹೆನ್ರಿ ಹಾಗಾದ್ರೆ ಡೆಫಿನೇಷನ್ ಆಫ್ 1 ಹೆನ್ರಿ ಈಸ್ ಎಪ್ಸಿಲಾನ್ ಈಕ್ವಲ್ ಟು 1 ನಾಟ್ ಅಕಾರ್ಡಿಂಗ್ ಟು ದಿಸ್ ಈಕ್ವೇಶನ್ DI upon DT rate of change of current is 1 ampere per second then that mutual inductance becomes 1 henry means 1 volt of EMF induced in one coil due to rate of change of current 1 ampere per second in another coil is called 1 henry 1 volt of EMF induced in secondary coil due to rate of change of current in the primary coil is called 1 henry of mutual inductance and it's a dimensional equation m is equal to epsilon is nothing but induced emf is nothing but the voltage potential difference or voltage is nothing but work done by the charge w upon q and di upon dt can be written as di is nothing but I and dt is nothing but the t so now w m is m or l is equal to w into t divided by t is taken on the numerator I into t the dimension equation and the SI unit of mutual inductance and self inductance are the same that's why dimension of m or dimension of l is equal to w is the work done dimension of work done is m l square t raised to minus 2 dimension of time is the t dimension of current is a and dimension of charge is a into t T and T get cancelled, A into A is the A square is taken to the numerator, then we get M L square T raised to minus 2, A raised to minus 2 is the dimensional equation for both self-inductance and mutual inductance. Okay, in the now definitions are not here.